हाय फ्रेंड्स एल्लरिगू उद्योग वार्ते कार्यक्रम के स्वागत सुस्वागत। सो नोड्री इवत्तिन ओंदु उद्योग वार्ते कार्यक्रम दल्लि एनु डिस्कस माड्तिद्दीवप्प अंद्रे सो नोड्री इदु ओंदु एनप्प अंद्रे पोलीस इलाखेयल्लि होस अधिसूचने बंदिदे अदर बग्गे नावु डिस्कशन माड्तिद्दीवि। सो नोड्री कर्नाटक राज्यपत्र अधिकृतವಾಗಿ ಪ್ರಕಟಿಸಲಾಗುವುದು। मैसूर विभागಕ್ಕೆ ಮತ್ತು मैसूर ಮಂಡ್ಯ ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಚಾಮರಾಜನಗರ ಉಡುಪಿ ಜಿಲ್ಲೆಗಳಿಗೆ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು ಅಂತ ಹೇಳ್ತಿದ್ದಾರೆ। ಸೋ ನೋಡ್ರಿ ಅಧಿಸೂಚನೆ ಏನಪ್ಪ ಅಂದ್ರೆ KRP ಮೌಂಟೆಡ್ ಕಂಪನಿ ಮೈಸೂರು ಇಲ್ಲಿನ ಆಂಗ್ಲ ಮತ್ತು ಕರ್ನಾಟಕ ವಾದ್ಯಗಾರ ಹಾಗೂ ಕರ್ನಾಟಕ ವಾದ್ಯಗಾರರ ಬ್ಯಾಕ್ಲಾಗ್ ಮುಕ್ಕಿಳುದ ವೃಂದಗಳ ಹುದ್ದೆಗಳ ನೇಮಕಾತಿ। ಸೋ ನೋಡಿ KRP ಮೌಂಟೆಡ್ ಕಂಪನಿ ಮೈಸೂರು ಇಲ್ಲಿನ ಏನಪ್ಪ ಅಂದ್ರೆ ಆಂಗ್ಲ ಮತ್ತು ಕರ್ನಾಟಕ ವಾದ್ಯಗಾರ ಮತ್ತು ಕರ್ನಾಟಕ ವಾದ್ಯಗಾರರ ಬ್ಯಾಕ್ಲಾಗ್ ಮಿಕ್ಕಿಳುದ ವೃಂದಗಳ ಹುದ್ದೆಗಳ ನೇಮಕಾತಿ। ಸೋ ವಿಷಯ ಏನಪ್ಪ ಅಂದ್ರೆ KRP ಮೌಂಟೆಡ್ ಕಂಪನಿ ಆಂಗ್ಲ ಭಾಷೆಯ ವಾದ್ಯ ವೃಂದ ಮತ್ತು ಕರ್ನಾಟಕ ವಾದ್ಯ ವೃಂದದ ನೇಮಕಾತಿ ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸುವ ಬಗ್ಗೆ ಅಂತ ಹೇಳ್ತಿದ್ದಾರೆ। ಸೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದ್ರೆ KRP ಮೌಂಟೆಡ್ ಕಂಪನಿ ಮೈಸೂರು ಇಲ್ಲಿ ಆಂಗ್ಲ ಮತ್ತು ಕರ್ನಾಟಕ ವಾದ್ಯಗಾರರ ಹುದ್ದೆಗಳಿಗೆ ನೇಮಕಾತಿಗಾಗಿ ಹಾಗೂ ಪರಿಶಿಷ್ಟ ಪಂಗಡಗಳ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಗಳು ಲಿಪಿಕ ವೃಂದದ ಸೇರಿದಂತೆ ನಿಯಮಗಳು 2004 ಹಾಗೂ ಸರ್ಕಾರದ ಅಧಿಸೂಚನೆ ಅನುಸಾರ ಮತ್ತು ಸರ್ಕಾರದ ಪತ್ರದ ದಿನಾಂಕ 21/3/2023 ಅನ್ವಯ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ। ಅರ್ಜಿಗಳನ್ನು ಕಮಾಂಡೆಂಟ್ KRP ಕಮಾಂಡೆಂಟ್ ಕಂಪನಿ ಲಲಿತ್ ಮಹಲ್ ರಸ್ತೆ ಮೈಸೂರು ರವರ ಕಚೇರಿಗೆ ಖುದ್ದು ಅಥವಾ ಅಂಚೆ ಮೂಲಕ ದಿನಾಂಕದ ಕೊನೆಯ ದಿನಾಂಕದೊಳಗೆ ಕಚೇರಿಗೆ ತಲುಪದಂತೆ ಕಳಿಸುವುದು। ಅಂದ್ರೆ ನೋಡ್ರಿ ಇವೇನಪ್ಪ ಅಂದ್ರೆ ಆಫ್ಲೈನ್ ಅಪ್ಲಿಕೇಶನ್ ಆಗಿಲ್ಲ ಬದಲಾಗಿ ಆನ್ಲೈನ್ ಅಪ್ಲಿಕೇಶನ್ ಆಗಿಲ್ಲ ಬದಲಾಗಿ ಆಫ್ಲೈನ್ ಅಪ್ಲಿಕೇಶನ್ ಆಗಿದೆ। ಹಾಗಾಗಿ ನೀವು ಏನಪ್ಪ ಅಂದ್ರೆ ಈ ಅರ್ಜಿಗಳನ್ನು ಏನು ಮಾಡಬೇಕಂದ್ರೆ ಖುದ್ದಾಗಿ ಅಥವಾ ಏನಪ್ಪ ಅಂದ್ರೆ ಅಂಚೆ ಮೂಲಕ ನೀವೇನ್ ಮಾಡಬೇಕಂದ್ರೆ KRP ಮೌಂಟೆಡ್ ಕಂಪನಿ ಲಲಿತ್ ಮಹಲ್ ರಸ್ತೆ ಮೈಸೂರು ಇವರಿಗೆ ಏನಪ್ಪ ಅಂದ್ರೆ ಕಚೇರಿಗೆ ಅಥವಾ ಖುದ್ದಾಗಿ ನೀವು ಕೊನೆಯ ದಿನಾಂಕದೊಳಗೆ ತಲುಪಬೇಕು ಅಂತ ಹೇಳ್ತಿದ್ದಾರೆ। ಸೋ ನೋಡ್ರಿ ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದೆ ಅಂದ್ರೆ ಸಾಮಾನ್ಯ ವರ್ಗ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ ₹250, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ₹100 ಏನಪ್ಪ ಅಂದ್ರೆ ಅರ್ಜಿ ಶುಲ್ಕ ಇದೆ। ನಿಗದಿತ ಶುಲ್ಕಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕ್ನ ಅಧಿಕೃತ ಶಾಖೆಗಳಿಂದ DDಯನ್ನು ಕಮಾಂಡೆಂಟ್ KRP ಮೌಂಟೆಡ್ ಕಂಪನಿ ಮೈಸೂರು ರವರ ಹೆಸರಿನಲ್ಲಿ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸುವುದು। ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲೂ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಇತರ ಯಾವುದೇ ಪರೀಕ್ಷೆಯು ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ। ಪೋಸ್ಟರ್ ಆರ್ಡರ್, ಮನಿ ಆರ್ಡರ್ ಮತ್ತು ನಗದು ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ। ಸೋ ನೋಡ್ರಿ ನಿಗದಿತ ಶುಲ್ಕವನ್ನು ನೀವೇನಪ್ಪ ಅಂದ್ರೆ DD ಮಾಡಬೇಕು। ಅದು ಯಾರ ಹೆಸರಿಗೆ ಅಂದ್ರೆ ದ ಕಮಾಂಡೆಂಟ್ KRP ಮೌಂಟೆಡ್ ಕಂಪನಿ ಮೈಸೂರು ಇವ್ರ ಹೆಸರಿಗೆ ಏನಪ್ಪ ಅಂದ್ರೆ ನೀವು DD ಅನ್ನ ತೆಗೆಸ್ಬೇಕಾಗತ್ತೆ। ಅದು ಕೂಡ ಏನಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕೃತ ಶಾಖೆಗಳಿಂದ ಮಾತ್ರ ಈ DD ಅನ್ನ ತೆಗೆಸ್ಬೇಕಂತ ಹೇಳ್ತಿದ್ದಾರೆ। ಸೋ ನೋಡ್ರಿ ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪ ಅಂದ್ರೆ ನಿಗದಿತ ನಮೂನೆಯ ಅರ್ಜಿ ಹಾಗೂ ಮಾಹಿತಿ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ www.ksp.gov.in ನಲ್ಲಿ ಪ್ರಕಟಿಸಲಾಗಿದೆ ಹಾಗೂ KRP ಮೌಂಟೆಡ್ ಕಂಪನಿ ಮೈಸೂರು ಕಚೇರಿಯ ಸೂಚನಾ ಫಲಕದಲ್ಲೂ ಪ್ರಕಟಿಸಲಾಗಿರುತ್ತದೆ। ಅರ್ಜಿ ನಮೂನೆಯನ್ನು ಅಭ್ಯರ್ಥಿಗಳು ತಮ್ಮ ವೈಯಕ್ತಿಕ ಖರ್ಚಿನಲ್ಲಿ ಬೆರಳಚ್ಚು ಮಾಡಿಸಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರ ಹಾಗೂ ಸಹಿಯೊಂದಿಗೆ ಅರ್ಜಿಯಲ್ಲಿರುವ ಎಲ್ಲಾ ವಿವರಗಳನ್ನು ಸಮರ್ಪಕವಾಗಿ ಭರ್ತಿ ಮಾಡಿ KRP ಮೌಂಟೆಡ್ ಕಂಪನಿ ಮೈಸೂರು ಅವರಿಗೆ ಕಳಿಸುವುದು। ಸೋ ಇದಕ್ಕೆ ಬೇಕಾದಂತ ಮಾಹಿತಿ ಏನಪ್ಪ ಅಂದ್ರೆ www.ksp.gov.in ನಲ್ಲಿ ಆಲ್ರೆಡಿ ಪ್ರಕಟಣೆಯನ್ನ ಮಾಡಿದ್ದಾರೆ। ಜೊತೆಗೆ ಏನಪ್ಪ ಅಂದ್ರೆ KRP ಮೌಂಟೆಡ್ ಕಂಪನಿ ಮೈಸೂರು ಏನಿದೆಯಲ್ಲ ಅದರ ಸೂಚನಾ ಫಲಕದಲ್ಲೂ ಕೂಡ ಕೊಟ್ಟಿದ್ದಾರೆ। ಹಾಗಾಗಿ ನಿಮ್ಮ ಸ್ವಂತ ಖರ್ಚಿನಲ್ಲಿ ನೀವು ಬೆರಳಚ್ಚು ಮಾಡಿಸಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರ ಹಾಗೂ ಸಹಿಯನ್ನು ಏನಪ್ಪ ಅಂದ್ರೆ ಅರ್ಜಿಯ ವಿವರಗಳೊಂದಿಗೆ ಸಮರ್ಪಕವಾಗಿ ಕೊನೆಯ ದಿನಾಂಕದೊಳಗೆ ಏನಪ್ಪ ಅಂದ್ರೆ KRP ಮೌಂಟೆಡ್ ಕಂಪನಿ ರಸ್ತೆ ಮೈಸೂರು ಇವರಿಗೆ ಏನ್ ಕಳಿಸ್ಬೇಕಪ್ಪ ಅಂದ್ರೆ ನೀವು ತಲುಪಿಸ್ಬೇಕಂತ ಹೇಳ್ತಿದ್ದಾರೆ। ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಯಾವುದಪ್ಪ ಅಂದ್ರೆ 1/4/2023, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/4/2023। ಸೋ ನೋಡ್ರಿ ಆಂಗ್ಲ ವಾದ್ಯ ವೃಂದದ ವಾದ್ಯಗಾರರ ಹುದ್ದೆ ಸೋ ನೋಡ್ರಿ ಎಷ್ಟು ಹುದ್ದೆಗಳಿದೆ ಅಂತ ಇಲ್ಲಿ ನೋಡೋದಾದ್ರೆ ಒಟ್ಟು ಏನಪ್ಪ ಅಂದ್ರೆ 6 ಹುದ್ದೆಗಳಿವೆ ಅಂತ ಹೇಳ್ತಿದ್ದಾರೆ। ಸೋ ಇಲ್ಲಿ ಏನಪ್ಪ ಅಂದ್ರೆ ಟ್ರೈನರ್ ಟ್ರಂಪ್ಸ್ಪೋನ್, ಬ್ರಾಸ್ ಟ್ರಂಬೋನ್, ಆಮೇಲೆ X ಸ್ಯಾಕ್ಸೋಫೋನ್, B ಕ್ಯಾಲರ್ನೆಟ್, ವಿಲೋಣ ಮತ್ತೆ ವಯಲಿನ್ ಒಟ್ಟು 11 ಹುದ್ದೆಗಳಿವೆ। ಎಲ್ಲ ಕಡೆ ಒಟ್ಟು 6 ಹುದ್ದೆಗಳಿವೆ ಅಂತ ಹೇಳ್ತಿದ್ದಾರೆ। ಸೋ ನೋಡ್ರಿ ಹಾಗಾದ್ರೆ ಅರ್ಹತಾ ಷರತ್ತುಗಳಲ್ಲಿ ಏನಪ್ಪ ಅಂದ್ರೆ ಭಾರತೀಯ ನಾಗರಿಕನಾಗಿರಬೇಕು ಅಂತ ಹೇಳ್ತಿದ್ದಾರೆ। ಆಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಏನಪ್ಪ ಅಂದ್ರೆ ಸದೃಢವಾಗಿರ್ಬೇಕಂತ ಹೇಳ್ತಿದ್ದಾರೆ। ಆಮೇಲೆ ನೋಡ್ರಿ ವಯೋಮಿತಿ ಎಷ್ಟಪ್ಪ ಅಂದ್ರೆ ಕನಿಷ್ಠ 18 ವರ್ಷ ವಯೋಮಿತಿ ಇರಬೇಕು, ಗರಿಷ್ಠ ಏನಪ್ಪ ಅಂದ್ರೆ 30 ವರ್ಷ ವಯೋಮಿತಿನ ಇರಬಾರ್ದು। ಅದು ಕೂಡ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆದ 29/4/2023ಕ್ಕೆ ಕನಿಷ್ಠ 18 ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷವನ್ನ ಮೀರಿರಬಾರ್ದು। ಹಾಗಾದ್ರೆ ಕನಿಷ್ಠ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಲಂಡನ್ ಟ್ರಿನಿಟಿ ಸಂಗೀತ ಕಾಲೇಜಿನ ಲೀನಿಯೆಂಟ್ಸ್ ಪರೀಕ್ಷೆಯಲ್ಲಿ ತೆರಗಡೆ ಆಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರಗಡೆನ ಹೊಂದಿರಬೇಕು. ಸೋ ನೋಡ್ರಿ ಲಂಡನ್ನ ಟ್ರಿನಿಟಿ ಸಂಗೀತ ಕಾಲೇಜಿನ ಲೀನಿಯೆಂಟ್ಸ್ ಪರೀಕ್ಷೆಯಲ್ಲಿ ನೀವು ಏನಪ್ಪ ಅಂದ್ರೆ ತೆರಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿನಾದರೂ ಪರೀಕ್ಷೆನಾದರೂ ಪಾಸ್ ಆಗಿರಬೇಕು. ಇದಲ್ಲದೆ ಎಲ್ಲಾ ರೀತಿಯ ದೊಡ್ಡ ಪ್ರಮಾಣದ ಸಣ್ಣ ಪ್ರಮಾಣದ ಮತ್ತು ಕ್ರೋಮ್ಯಾಟಿಕ್ ಸ್ಕೇಲಿನ ವಾದ್ಯಗಳ ಬಗ್ಗೆ ತಿಳುವಳಿಕೆ ಇರಬೇಕು ಹಾಗೂ ವಾದ್ಯೋಪಕರಣಗಳನ್ನು ಆ ಕ್ಷಣವೇ ಸರಾಗವಾಗಿ ನುಡಿಸುವ ಸಾಮರ್ಥ್ಯವಿರಬೇಕು. ಜೊತೆಗೆ ಏನಪ್ಪ ಅಂದ್ರೆ ದೊಡ್ಡ ಪ್ರಮಾಣ ಸಣ್ಣ ಪ್ರಮಾಣ ಮತ್ತೆ ಕ್ರೋಮ್ಯಾಟಿಕ್ ಸ್ಕೇಲಿನ ಏನಪ್ಪ ಅಂದ್ರೆ ವಾದ್ಯಗಳ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು ಮತ್ತೆ ಆ ಕ್ಷಣವೇ ನಿಮಗೆ ಸರಾಗವಾಗಿ ನುಡಿಸುವ ಸಾಮರ್ಥ್ಯ ಇರಬೇಕಂತ ಹೇಳ್ತಿದ್ದಾರೆ. ಸೋಡ್ರಿ ಇಲ್ಲಿ ನಿಮಗೆ ಪ್ರತಿ ತಿಂಗಳ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ 23,500 ರೂಪಾಯಿಂದ 47,650 ರೂಪಾಯಿನ ಕೊಡ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಪಿಂಚಣಿ ಸೌಲಭ್ಯ ಕೂಡ ಇದಕ್ಕೆ ಇರುತ್ತೆ. ಸೋಡ್ರಿ ಲಿಖಿತ ಪರೀಕ್ಷೆ ಏನಪ್ಪ ಅಂದ್ರೆ ಅಭ್ಯರ್ಥಿಗಳು 1 ಗಂಟೆ ಅವಧಿಗೆ ಲಿಖಿತ ಪರೀಕ್ಷೆ ಇದ್ದು ಪ್ರಶ್ನೆ ಪತ್ರಿಕೆಯು ಸಂಗೀತದ ವಿಷಯವಾದಂತಹ 15 ದೊಡ್ಡ ಪ್ರಮಾಣದ ಸ್ಕೇಲ್ ಮತ್ತು ಇದನ್ನು ಸೇರಿದಂತೆ ಪಾರ್ಪ್ ಮತ್ತು ಪ್ಲಾಟ್ನ 15 ಹಾರ್ಮೋನಿಕ್ ಸಣ್ಣ ಪ್ರಮಾಣದ ಸ್ಕೇಲ್ ಹಾಗೂ 15 ಮೆಲೋಡಿಕ್ ಸಣ್ಣ ಪ್ರಮಾಣದ ಸ್ಕೇಲ್ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಈ ಲಿಖಿತ ಪರೀಕ್ಷೆಗೆ 50 ಅಂಕಗಳು ಇರುತ್ತದೆ, ಆದರೆ ಕನಿಷ್ಠ ಅಂಕಗಳೇನು ಇರುವುದಿಲ್ಲ. ಸೊಡ್ರಿ 1 ಗಂಟೆ ಪರೀಕ್ಷೆ ಇರುತ್ತೆ. ಅದರಲ್ಲಿ ನಿಮ್ಗೆ ಏನ್ ಕೇಳ್ತಾರಪ್ಪ ಅಂದ್ರೆ ಈ ಸಂಗೀತದ ವಿಷಯವಾದಂತಹ 15 ದೊಡ್ಡ ಪ್ರಮಾಣದ ಸ್ಕೇಲ್ ಮತ್ತು ಇದ್ರ ಜೊತೆಗೆ ಏನಪ್ಪ ಅಂದ್ರೆ 15 ಹಾರ್ಮೋನಿಕ್ ಸಣ್ಣ ಪ್ರಮಾಣದ ಸ್ಕೇಲ್ ಮತ್ತು 15 ಮೆಲೋಡಿಕ್ ಸಣ್ಣ ಪ್ರಮಾಣದ ಸ್ಕೇಲ್ ಬಗ್ಗೆ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಗರಿಷ್ಠ 50 ಅಂಕಗಳಿದ್ದು ಕನಿಷ್ಠ ಅಂಕಗಳು ಇಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಭ್ಯರ್ಥಿಗಳಿಗೆ ಇಂಟರ್ವಲ್ ಡಾಮಿನೇಟ್ ಮತ್ತು ಡಿಮಿನಿಷಿಂಗ್ ಇಂಟರ್ವಲ್ ಮತ್ತು ಅದನ್ನು ಬರೆಯುವ ಮತ್ತು ನುಡಿಸುವ ಸಾಮರ್ಥ್ಯವಿರಬೇಕು ಹಾಗೂ ಎಲ್ಲಾ ದೊಡ್ಡ ಪ್ರಮಾಣದ ಸಣ್ಣ ಪ್ರಮಾಣದ ಕ್ರೊಮ್ಯಾಟಿಕ್ಸ್ ಸ್ಕೇಲ್ಗಳ ತಿಳುವಳಿಕೆ ಇರಬೇಕು. ಆ ಕ್ಷಣದಲ್ಲಿ ಚೆನ್ನಾಗಿ ಸರಾಗವಾಗಿ ನೇಮಕಾತಿ ಸಮಿತಿ ಮುಂದೆ ನುಡಿಸುವ ಸಾಮರ್ಥ್ಯವಿರಬೇಕು. ಈ ಪ್ರಾಯೋಗಿಕ ಪರೀಕ್ಷೆಯ ಅವಧಿ 1 ಗಂಟೆ ಮತ್ತು ಇದಕ್ಕೆ 50 ಅಂಕಗಳಿರುತ್ತದೆ, ಕನಿಷ್ಠ ಅಂಕಗಳೇನು ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಲಿಖಿತ ಪರೀಕ್ಷೆ ಮತ್ತು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮೇಲೆ ಅಧಿಸೂಚನೆಯಲ್ಲಿ ಖಾಲಿ ಹುದ್ದೆಗಳಿಗೆ ವರ್ಗೀಕರಣದಂತೆ ಆಯ್ಕೆ ಪಟ್ಟಿ ತಯಾರು ಮಾಡಲಾಗುವುದು ಹಾಗೂ ಪೊಲೀಸ್ ವೆಬ್ಸೈಟ್ ಹಾಗೂ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಒಟ್ಟು ಎಷ್ಟು ಹುದ್ದೆಗಳಿವಪ್ಪ ಅಂದ್ರೆ ಅಲ್ಲಿ 6. ಆಮೇಲೆ ಏನಪ್ಪ ಅಂದ್ರೆ ಕರ್ನಾಟಕ ವಾದ್ಯ ವೃಂದದ ಹುದ್ದೆಗಾರರಲ್ಲಿ ಏನಪ್ಪ ಅಂದ್ರೆ ಒಟ್ಟು 3 ಹುದ್ದೆಗಳಿವೆ. ಸೊಡ್ರಿ ಇಲ್ಲಿ ಕರ್ನಾಟಕ ವಾದ್ಯ ವೃಂದದ ಹುದ್ದೆಗಳಲ್ಲಿ ಒಟ್ಟು 3 ಹುದ್ದೆಗಳಿವೆಲ್ಲ, ಇಲ್ಲಿ ನಿಮ್ಮ ವಯೋಮಿತಿನೂ ಕೂಡ ಏನಪ್ಪ ಅಂದ್ರೆ ಕನಿಷ್ಠ 18 ಗರಿಷ್ಠ 30 ವರ್ಷ ಮೀರಿರಬಾರ್ದು. ಇಲ್ಲಿ ವಿದ್ಯಾರ್ಥಿ ನೋಡ್ರಿ ಕರ್ನಾಟಕ ಸಂಗೀತದಲ್ಲಿ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ತೆರಗಡೆ ಆಗಿರಬೇಕು ಅಥವಾ ಕಾನೂನಿನ ಅನ್ವಯ ಸ್ಥಾಪಿಸಲಾಗಿರುವ ವಿಶ್ವವಿದ್ಯಾಲಯದ ಬಿ ಮ್ಯೂಸಿಕ್ ಪದವಿಯನ್ನು ಪಡೆದಿರಬೇಕು. ಜೊತೆಗೆ ಏನಪ್ಪ ಅಂದ್ರೆ ಎಲ್ಲಾ ದೊಡ್ಡ ಪ್ರಮಾಣದ ಸಣ್ಣ ಪ್ರಮಾಣದ ಕ್ರೊಮ್ಯಾಟಿಕ್ ಸ್ಕೇಲ್ಗಳ ತಿಳುವಳಿಕೆ ಇರಬೇಕು, ಕೂಡಲೇ ಸರಾಗವಾಗಿ ನುಡಿಸುವಂತ ಸಾಮರ್ಥ್ಯ ಇರಬೇಕು. ಇವ್ರಿಗೂ ಕೂಡ ಏನಪ್ಪ ಅಂದ್ರೆ ಎಲ್ಲ ಸೇಮ್ ಇರುತ್ತೆ, ಅಂದ್ರೆ ನಿಮ್ಮ ಪಿಂಚಣಿ ಸೌಲಭ್ಯ ಕಾಯಂ ಪೂರ್ಣ ಅವಧಿ ಎಲ್ಲ ಒಂದೇ ತರನಾಗಿರುತ್ತೆ. ಇದಾದ್ಮೇಲೆ ನೋಡ್ರಿ ಲಿಖಿತ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ಎಲ್ಲಾ ಅಭ್ಯರ್ಥಿಗಳಿಗೆ 1 ಲಿಖಿತ ಪರೀಕ್ಷೆ ಕರ್ನಾಟಕ ಶಾಸ್ತ್ರೀಯ ವಿಷಯಗಳಾದ ಶ್ರುತಿಜ್ಞಾನ, ಲಯಜ್ಞಾನ, ಮನೋಧರ್ಮ ಇತ್ಯಾದಿಗಳಿಗೆ ಇರುತ್ತದೆ. ಪ್ರಶ್ನೆಯು ಸಂಗೀತ ಪದವಿ ಪರೀಕ್ಷೆಯ ಸೀನಿಯರ್ ಗ್ರೇಡ್ ಸಂಗೀತ ಮಟ್ಟದಲ್ಲಿರುತ್ತದೆ. ಈ ಪರೀಕ್ಷೆಯ ಅವಧಿಯು 1 ಗಂಟೆ ಇದ್ದು 50 ಅಂಕಗಳಿರುತ್ತದೆ. ಇದಾದ್ಮೇಲೆ ನೋಡ್ರಿ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಭ್ಯರ್ಥಿಗಳು ಶ್ರುತಿ, ಲಯ, ಮನೋಧರ್ಮ ಹಾಗೂ ಮತ್ತು ಶಾಸ್ತ್ರೀಯ ಸಂಗೀತದ ತಿಳುವಳಿಕೆ ಹೊಂದಿರಬೇಕು ಮತ್ತು ಕೂಡಲೇ ಸರಾಗವಾಗಿ ಸಂಗೀತವನ್ನು ನೇಮಕಾತಿ ಸಮಿತಿ ಮುಂದೆ ನುಡಿಸುವ ಸಾಮರ್ಥ್ಯವಿರಬೇಕು. ಈ ಪರೀಕ್ಷೆ 1 ಗಂಟೆಯದಿದ್ದು 50 ಅಂಕಗಳಿರುತ್ತದೆ, ಆದರೆ ಕನಿಷ್ಠ ಅಂಕಗಳೇನೂ ಇರುವುದಿಲ್ಲ. ಲಿಖಿತ ಪರೀಕ್ಷೆ ಮತ್ತು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ವೆಬ್ಸೈಟ್ನ ಅಧಿಸೂಚನೆಯ ಖಾಲಿ ಹುದ್ದೆಗಳಿಗೆ ವರ್ಗೀಕರಣದಂತೆ ಆಯ್ಕೆ ಪಟ್ಟಿ ತಯಾರು ಮಾಡಲಾಗುವುದು ಹಾಗೂ ಪೊಲೀಸ್ ವೆಬ್ಸೈಟ್ ಹಾಗೂ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಕರ್ನಾಟಕ ವಾದ್ಯಗಾರ ಬ್ಲ್ಯಾಕ್ಲಾಗ್ ಅಥವಾ ಹಿಂಬಾಕಿ ಹುದ್ದೆಗಳ ಅರ್ಜಿ ಕರೆಯುವ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಒಟ್ಟು 1 ಹುದ್ದೆಗಳಿವೆ. ಜೊತೆಗೆ ನೋಡ್ರಿ ಕರ್ನಾಟಕ ವಾದ್ಯ ವೃಂದದಲ್ಲಿರುವ ಖಾಲಿ ಇರುವ ವಾದ್ಯಗಾರ ಹುದ್ದೆಗಳಿಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿದಂತೆ ಒಟ್ಟು ಎಷ್ಟಾಗ್ತಾವಪ್ಪ ಅಂದ್ರೆ 4 ಹುದ್ದೆಗಳಾಗ್ತವೆ. ಫಸ್ಟ್ ಏನಪ್ಪ ಅಂದ್ರೆ ಕ್ಲಾರಿಯೋಟ್ನಲ್ಲಿ 1 ಹುದ್ದೆ ಇದೆ, ತಬಲಾ ಕರ್ನಾಟಕ ಸಂಗೀತ 1 ಇದೆ, ದಿಲ್ರೂಬದಲ್ಲಿ 1 ಹುದ್ದೆ ಇದೆ, ಮತ್ತೆ ಓಬೋದಲ್ಲಿ 1 ಹುದ್ದೆ ಇದೆ. ಇದಕ್ಕೆ ವಯೋಮಿತಿ ಎಷ್ಟಿದೆಯಪ್ಪ ಅಂದ್ರೆ ಕನಿಷ್ಠ 18 ಗರಿಷ್ಠ 40 ವರ್ಷಗಳನ್ನ ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ. ಕನಿಷ್ಠ ವಿದ್ಯಾರ್ಥಿ ನೋಡ್ರಿ ಕರ್ನಾಟಕ ಸಂಗೀತದಲ್ಲಿ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಪಾಸ್ ಆಗಿರಬೇಕು, ಕಾನೂನಿನ ಅನ್ವಯ ಸ್ಥಾಪಿಸಲಾಗಿರುವ ವಿಶ್ವವಿದ್ಯಾಲಯದ ಬಿ ಮ್ಯೂಸಿಕ್ ಪದವಿಯನ್ನು ಪಡೆದಿರಬೇಕು, ಎಲ್ಲಾ ದೊಡ್ಡ ಪ್ರಮಾಣದ ಸಣ್ಣ ಪ್ರಮಾಣದ ಹಾಗೂ ಕ್ರೊಮ್ಯಾಟಿಕ್ ಸ್ಕೇಲ್ಗಳ ತಿಳುವಳಿಕೆ ಇರಬೇಕು, ಕೂಡಲೇ ಸರಾಗವಾಗಿ ವಾದ್ಯ ನುಡಿಸುವ ಸಾಮರ್ಥ್ಯವಿರಬೇಕು. ಆಮೇಲೆ ನೋಡ್ರಿ ಇಲ್ಲಿ ಕೂಡ ಆಯ್ಕೆ ಯಾವ ತರನಾಗಿರುತ್ತದೆ ಅಂದ್ರೆ ಅಭ್ಯರ್ಥಿಗಳು ಸ್ವೀಕರಿಸುವ ಅರ್ಜಿಗಳ ಹುದ್ದೆಗಳಿಗೆ ನಿಗದಿಪಡಿಸಿದಂತೆ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ತಯಾರಿಸುವಾಗ ಸರ್ಕಾರದ ಅಧಿಸೂಚನೆ रणवे कनिष्ठ 29 ವಯಸ್ಸಾಗಿರುವ ಹಾಗೂ ಗರಿಷ್ಠ 40 ವರ್ಷ ಮೀರಿದ ಅಭ್ಯರ್ಥಿಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡಲಾಗುವುದು 40 ವರ್ಷದೊಳಗಿನ ಅರ್ಹ ಅಭ್ಯರ್ಥಿಗಳು ದೊರಕದಿದ್ದಲ್ಲಿ 18 ರಿಂದ 20 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಆಯ್ಕೆಯನ್ನು ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡಿ ಇದರ ಬಗ್ಗೆ ಏನಪ್ಪ ಅಂದ್ರೆ ಇತರ ವಿವರಗಳಿದೆ ಜಾತಿ ಪ್ರಮಾಣ ಪತ್ರಗಳ ಬಗ್ಗೆ ಹೇಳ್ತಿದ್ದಾರೆ ಅದನ್ನು ಸಹ ನೀವು ಒಂದಸರಿ ನೋಡ್ಕೊರಿ आमेले विशेष सूचने इदन्नु ओंदसारी नोडोणप्प अंद्रे नोड्कोरी ओट्टु नोड्री मूरु अधिसूचनेगळिवे मूरु अधिसूचनेगळिगे इल्लेनु माडिदारप्प अंद्रे निमगे अधिसूचनेयन्न ಹೊರಡಿಸಿದ್ದಾರೆ सो इदु ಏನಪ್ಪ ಅಂದ್ರೆ ಅವರ ಅಪ್ಲಿಕೇಶನ್ ಫಾರ್ಮ್ ಆಗಿದೆ सो ಈ ಅರ್ಜಿ ನಮೂನೆಯನ್ನು ತುಂಬಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಈ ಒಂದು ಕೇಂದ್ರ ಕಚೇರಿಗೆ 29/4/2023 ರೊಳಗೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ತಲುಪಿಸಬೇಕು ಯಾವುದಂದ್ರೆ ಕಮಾಂಡೆಂಟ್ ಕಚೇರಿ ಕೆಆರ್ಪಿ ಮೌಂಟೆಡ್ ಕಂಪನಿ ನರಹತ್ಮಾಲ್ ರಸ್ತೆ ಬೆಂಗಳೂರು ಲಲಿತ್ಮಾಲ್ ರಸ್ತೆ ಮೈಸೂರು ಇವರಿಗೆ ಏನಪ್ಪ ಅಂದ್ರೆ 29/4/2023 ಅರ್ಜಿಯನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಸೋ ಇದು ಏನಪ್ಪ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಹೊಸ ಅಧಿಸೂಚನೆ ಬಗ್ಗೆ ಇರುವಂತ ಮಾಹಿತಿ ಇನ್ ಕೇಸ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಪಿಡಿಎಫ್ ಲಿಂಕ್ ಅನ್ನು ಕೊಡ್ತೀವಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿಡಿಎಫ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನೀವು ಏನು ಮಾಡಬಹುದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು